ಸಮಾಧಾನ ಸಮಾಧಾನ ಯಾವ ದನ ಇದ್ರು ಏನೇ ಆಗಿದ್ರು ನಾನು ಚೆಕ್ ಮಾಡಿ ಇಂಜೆಕ್ಷನ್ ಕೊಡ್ತೀನಿ ಅರೆ ಸಿ ಟೈರ್ಡ್ ಆಗ್ಬಿಟ್ಟದೆ ಹೇಳು ಕೈತಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾ ಯಾರು ಇನ್ನೂ ಪೇಷಂಟ್ ಅಯ್ಯೋ 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 ಪೆಕ್ರು ನನ್ನ ಮಗನೇ ಒಳ್ಳೆ ಪಟ್ಲದಮ್ಮ ಕೋಣ ನುಗ್ತಾ ನುಗ್ತಾ ಇದೆಯಲ್ಲ ನಿನಗೇನ್ ಕಾಮನ್ ಸೆನ್ಸ್ ಬೇಡವೇನೋ ರೀ ಡಾಕ್ಟ್ರೆ ಇದು ಆಸ್ಪತ್ರೆ ನೀನು ಒಬ್ಬ ಡುಬಾಕು ಡಾಕ್ಟರ್ ಅಂತನೋ ಗೊತ್ತು ನಾನು ಅಲ್ಲಿ ಇಲ್ಲಿ ಸ್ವಲ್ಪ ತಿನ್ಬಿಟ್ಟು ಜಾಸ್ತಿಯಾ ಮೊನ್ನೆ ದೊಡ್ಡಿ ಗಂಗಾಧರಣ ಯಾವುದೋ ಫಂಕ್ಷನ್ ಕರೆದಿದ್ದ ಅಲ್ಲಿ ತಿನ್ಬಿಟ್ಟಿ ಇವಾಗ ಇಲ್ಲಿ ತಗಡಿ ಕಾಳು ಎಲ್ಲ ಮಿಲುಗ್ಬಿಟ್ಟಿದೋ ತಿನ್ಬಿಟ್ಟೆ ತಡೆ ಕಾಯ್ತಾ ಇಲ್ಲ ಓಸಿ ನೋಡಿ ಡಾಕ್ಟ್ರೆ ಪೆಕ್ರು ಮುಂಡೇನೆ ಇದು ದನಿನ್ ಹಾಸ್ಪಿಟಲ್ ಕಣೋ ಬೋಲ್ಡ್ ಹಾಕಿರೋದು ಗೊತ್ತಾಯ್ತಾ ಅಲ್ವೇನೋ ಮನ್ಸ್ ಹಾಸ್ಪಿಟಲ್ ಹೋಗಿದ್ಬಿಟ್ಟು ದನಿನ್ ಹಾಸ್ಪಿಟಲ್ ಬಂದಿದೆಯಲ್ಲೋ ಇರ್ಲಿ ಬಾ ನಿನಗೆ ಎಮ್ಮೆ ಕರೆದು ಒಂದು ಮಾತ್ರೆ ಇದೆ ಕೊಡ್ತೀನಿ ಅದ ನುಂಗಿದ್ರೆ ಪಟ್ ಅಂತ ಕಡಿಮೆ ಆಗೋಯ್ತದೆ ನೀ ಟಾಯ್ಲೆಟ್ ಹೋಗೋದು ಬಂದ್ ಆಯ್ತದೆ ರೀ ಡಾಕ್ಟ್ರೆ ನಾನು ಎಮ್ಮೆ ಕರೆ ಕಂಡೆ ನಿನ್ ಕಣ್ಣಿಗೆ ಅದಕ್ಕಿಂತ ಹೆಚ್ಚಾಗಿ ಕಾಣಿಸ್ತಾ ಇದೆ ರೀ ಡಾಕ್ಟ್ರೆ ನಮ್ಮೂರಲ್ಲೊಬ್ಬ ನಿಂತಾರೇನೆ ಅವನೇ ಮಾದೇವ ಅಂತ ಅದೇನ್ ಹೊಲ ಹುಡುಕ್ ಹೋದನೋ ಏನೋ ಡಾಕ್ಟರ್ ಸುಮ್ಮನ್ ನಿಂತಿರ್ತದೆ ಎಲ್ಲಾರ ಒಂದ್ ಸಿಕ್ಬಿಟ್ರೆ ಯಾವ್ದೋ ಮೆಳೆ ಸಂಧಿ ಇದೆ ಇದ್ ಬತ್ತಾನೆ ಏನ್ಲ ಮಾಡ್ತಾ ಇದೆ ಏನ್ಲ ಮಾಡ್ತಾ ಇದೆ ಅಂತಾನೆ ಅದೇನ್ ಮಾಡ್ತಿದ್ನೋ ನಂಗೆ ಗೊತ್ತಿಲ್ಲ ಈ ಪಾರ್ಟಿ ಸಣ್ಣಕ್ಕಾಗವನೇ ಅವನುವೆ ಏನೋ ಮಾಡ್ತಾ ಇದ್ದ ಅಂತ ನಂಗೆ ಡೌಟ್ ನಿನ್ ಸಂಘ ಸೇರಿದ್ರು ಎಲ್ಲಾರು ಆಳ್ಬಿದ್ ಹೋಗೋದೆ ಬಿಡು ಡಾಕ್ಟ್ರೆ ಆಗೋದಿಲ್ಲ ಡಾಕ್ಟ್ರೆ ನಮ್ ಮೇಲೆ ಏನು ಹೇಳ್ಬೇಡಿ ಆ ಮಾದೇವನ್ಗೆ ಬೈರಿ ನಂಗೆ ಆಗ್ಬೋದಿರಿ ಸರಿ ಇವಾಗ ನಿನ್ ಸಮಸ್ಯೆ ಏನು ಡಾಕ್ಟ್ರೆ ನನಗೊಂಚೂರ ನೋಡಿ ನನಗೆ ಮೂರ್ ದಿನದಿಂದ ಹೊಟ್ಟೆ ಒಳಗೆ ಮೆಟ್ರೋ ರೈಲು ಗುಡ್ಡ 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 ಅಂತ ಹೋದಂಗೆ ಸೌಂಡ್ ಬರ್ತದೆ ಡಾಕ್ಟ್ರೆ ಸೌಂಡು ಪರ್ರಾ ಪುರ್ರಾ ಅಂತ ಇಂಚರ ಹೋಯ್ತಾ ಇರ್ತವೆ ಡಾಕ್ಟ್ರೆ ಓ ನಿನ್ಗೆ ಏನು ಒಂದ್ ಸ್ವಲ್ಪನು ಅರ್ಥ ಆಯ್ತಲ್ಲ ಬಿಡು ಇದು ದನಿನ್ ಹಾಸ್ಪಿಟ್ಲ್ ಕಣೋ ನಿನ್ಗೇನು ಅರ್ಥ ಆಯ್ತಲ್ಲ ಅನ್ನು ನೋಡಪ್ಪ ಒಂದ್ ಮಾತ್ರೆ ಕೊಟ್ರೆ ಮತ್ತೆ ಬಂದ ಹೋಯ್ತದ ನಿನ್ಗೆ ಎಮ್ಮೆ ಕರಿ ಕೊಡು ಮಾತ್ರನಾ ಕೆಟ್ಟಲ್ಲ ಪೋ ಕೆಟ್ಟೆ ಡೇಂಜರ್ ಹಂಗೆ ಕಾಣ್ತಾನೆ ಕೊಟ್ರು ಕೊಟ್ಟು ಬಿಟ್ಟನು ನಮ್ಗೆ ದನ ಕರಿ ಉಚ್ಕೊಂಡಂಗೆ ಇನ್ನ ಜಾಸ್ತಿ ಉಚ್ಕೊಂಡೆ ನಮ್ಮ ಊರಲ್ಲಿ ಬಗೆಹರಿಸ್ಕೊಂಡ ಇವನ್ ಸವಾಸ ಸರಿ ಇಲ್ಲ ನೋಡುವ ಅಯ್ಯೋ 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 ಏ ಮಲ್ಲು ಯಾಕೆ ಒಂದೇ ಸಮಯ ಬಾಯಿ ಬಡ್ಕೋತಾ ಇದೆಯಲ್ಲ ಯಾಕೆ ಡಾಕ್ಟರ್ ಏನಾದ್ರೂ ಚುಚ್ಚುದ್ರ ಚುಚ್ಚಿಲ್ಲ ಕಣಮ್ಮ ರಣಿ ಇವನು ಹೊಟ್ಟೆ ನೋವು ಗುಡು ಗುಡು ಅಂತ ನಮ್ಮ ದನಿನ ಹಾಸ್ಪಿಟ್ಲ್ ಬಂದವನೇ ಆದ್ರೆ ಮಾತ್ರ ದನಿನ್ ಕರಿ ಮಾತ್ರ ಕೊಡ್ತೀನಿ ಅಂದೆ ಒಳ್ಳೆ ಪ್ರಕೃತಿ ಮಾಡ್ದಂಗ ಆಡ್ತಾವನೆ ಸರಿ ರಾಣಿ ನೀನೇನ್ ಇಲ್ಲಿ ಡಾಕ್ಟರ್ ತವ ಇಲ್ಲಾಕ್ ಬಂದೆ ನೀನು ಡಾಕ್ಟರ್ ನಮ್ಮ ಊರ್ಗೆ ಹೊಸ್ದಾಗ ಬಂದಿದಾರಲ್ಲ ಅದಕ್ಕೆ ಅವ್ರಿಗೆ ತರಕಾರಿ ಕೊಟ್ಟೋಗೋಣ ಅಂತ ಬಂದೆ ಈ ಮಲ್ಲು ಯಾಕೆ ಒಳ್ಳೆ ದೆವ್ವ ಮೆಟ್ಕೊಂಡಿರೋ ನಂಗ ಅರ್ಥವನಲ್ಲ ಅಯ್ಯೋ ಇವನು ಬೇದಿನೇ ನಿಲ್ತಾ ಅಲ್ವಂತೆ ಗುಡ 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 ಅಂತ ಅದೇಂತ ಮಾಡ್ಕೋತವ್ರೆ ನಾನೇನ್ ಮಾಡ್ಲಿ ಎಮ್ಮೆ ಕರು ಇಂಜೆಕ್ಷನ್ ಅದೇ ಕೊಡ್ತೀನಿ ಅಂದ್ರೆ ಬೇಡ ಅಂತ ಅವನೆ ಅಯ್ಯೋ ಡಾಕ್ಟ್ರೆ ಮೊನ್ನೆ ಏನಾಯ್ತು ಗೊತ್ತಾ ನಾನು ಸಂತೆಗೆ ಹೋಗಿದ್ನ ಅಲ್ಲಿ ಈ ಮಲ್ಲು ಅಲ್ಲಿಗೆ ಈ ಮಲ್ಲುನು ಬಂದಿದ್ದ ಮಲ್ಲು ಅನ್ಕೊಂಡಿರೋನು ಬಂದ್ರು ಬಾತ್ರೂಮ್ಗೆ ಹೋಗದ್ ಬಿಟ್ಟು ಹೆಂಗಸ್ರು ಬಾತ್ರೂಮ್ ಕೊಟ್ಟೋಗ್ಬಿಟ್ಟಿದ್ದಾನೆ ಅಲ್ಲಿರೋ ಹೆಂಗಸ್ರೆಲ್ಲ ಇವನ್ಗೆ ಕೊರ್ಕೆಯಲ್ಲಿ ಬಾರ್ದಿದ್ದೆ ನಾನ್ ಹೋಗಿ ತಪ್ಪಿಸ್ತೆ ಇಲ್ಲ ಅಂದಿದ್ರೆ ಈ ಮಲ್ಲು ಅನ್ಸ್ಕೊಂಡಿರೋನು ಇರ್ತಾನೆ ಇರ್ಲಿಲ್ಲ ಅಯ್ಯೋ ನಿನ್ ಬಾಯಿಗೆ ಒಸಿ ಬೋಂಡ ಹಾಕ ಸುಮ್ನಿರೆ ಯಾಕೆ ನಮ್ಗೆ ಪೂರ್ತಿ ಫುಲ್ಲು ಮಾನ ಮರ್ಯಾದೆ ಇರುದಾ ಇಲ್ಲ ಅನ್ನೋ ತರ ಮಾಡ್ಬಿಡ್ತೀಯಲ್ಲೇ
ಅದೆಲ್ಲ ಅವ್ನು ಕೇಳುದ್ನ, ನೀನ್ ಯಾಕೆ ಹೇಳ್ತಾ ಇದ್ದೀನಿ ಸುಮ್ಮನಿರು. ಲವ್ ಮಲ್ಲ ನಿನಗ ಅಷ್ಟು ಗೊತ್ತಾಗ್ಲಿಲ್ಲ, ಅಲ್ಲಿಗೆ ಇಲ್ಲಿಗೆ ಹತ್ತು ಕೊಂಟೆ ಐತಿ. ಏನ ಮರಣ ಏನೇನೋ ಅನ್ಕೋಬೇಡ. ಅಲ್ಲ ಕಣ್ಲ, ಲೇಡೀಸ್ ಬಾತ್ರೂಮು ಜೆಂಟ್ಸ್ ಬಾತ್ರೂಮು ಅಂತ ಬರ್ದಿರ್ತದೆ, ನಿನಗ ಅಷ್ಟು ಗೊತ್ತಾಗ್ಲಿಲ್ಲ ಪೆಕ್ರು ಮುಂಡೆ ಇದೆ. ನಿನ್ನ ಅರ್ಜೆಂಟ್ ಅಲ್ಲಿ ಯಾ ಬೋರ್ಡ್ ನೋಡ್ಬೇಕಾದಂತ ಡಾಕ್ಟ್ರೆ, ನೀನು ಡಾಕ್ಟರ್ ಆಗಿ ಒಸಿ ರೆಸ್ಪೆಕ್ಟ್ ಕೊಟ್ ಮಾತಾಡ್ಲ. ಅನ್ರೆಸ್ಪೆಕ್ಟ್ ಬರೀ ಅನ್ರೆಸ್ಪೆಕ್ಟ್ ಅಲ್ಲ. ಅಲ್ಲ ಕಣ್ರಿ, ಹಿಂಗಾದ್ರೆ ಬಾರಿ ಕಷ್ಟ ಆಯ್ತದೆ. ಸರಿನಾ, ಮೊದ್ಲು ಒಳ್ಳೆ ಹಾಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ತಗೋ. ಸರಿನಾ ಮೇಡಮ್, ನೀವ್ ಹೇಳಿ. ಸರಿ, ಇನ್ನೇನ್ ರಾಣಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ತರಕಾರಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಹೌದಾ? ತರಕಾರಿ ಕೊಡಕ್ ಬಂದು ನೀನು ಬ್ಯಾರೆ ಏನೋ ಅನ್ನಿಸ್ತದೆ ನನಗೆ. ನೀನು ಚೆನ್ನಾಗೆ ತರಕಾರಿ ಎಲ್ಲ ಕಟ್ ಮಾಡಿ ಅಡಿಗೆ ಮಾಡ್ಕೊಂಡು ಸಾರನೆ ತಕ ಬಂದ್ ಕೊಡು ತರ ಕಾಣ್ತಾ ಇದ್ದೀನಿ. ಆದ್ರೆ ರಾಣಿ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಹೃದಯದ ಒಳಗಿಂದ. ನೋಡು ಎಂತೆಂತ ಒಡವೆ ಮಾಡ್ತೀನಿ ಅಂತ ನೋಡ್ಕೋ. ಅಷ್ಟು ಅದು ಎಷ್ಟು ವೆಯ್ಟ್ ಐತೆ ಗೊತ್ತಾ ನಿಂಗೆ? ಒಂದು ಗ್ರಾಮ್ ಚಿನ್ನದ ಬೆಲೆ ಗೊತ್ತೇನೆ. ಇವನು ಹಿಂಗ ಆಡ್ತಾ ಇದ್ರೆ, ಇವನ್ ಪಕ್ಕ ಬಂದ್ಬಿಟ್ಟು ನೀನ್ ನಲೀತಾ ಇದ್ರೆ ನಮ್ಗೆ ಹೊಟ್ಟೆ ಒಳಗೆ ಬೆಂಕಿ ಹಾಕ್ದಂಗ ಆಯ್ತದೆ. ಇವನ್ ಪೆಟ್ನೇಮು ಬೆಂಕಿನೇ ಒಳಗೆಲ್ಲ ಉರಿತದೆ. ಈಗ್ಲೇ ಬೇದಿ ಬೇರೆ ಇವ್ಯಾವ ಹೇಳಿ. ಎಳೆ ನಿಂಬೆಕಾಯಿಗಳು ಬಂದವೆ ನಿನ್ ಹಿಂದೆ. ಇವ್ಗೇನು ನೀನ್ ಬೀಳುದಿಲ್ಲ, ನಂಗ್ ಬೀಳ್ತಿದಿ ಅಂತ ನಾನು ಇಷ್ಟು ಗಂಟೆ ಮದುವೆ ಆಗ್ದೇನೆ. ನೀನ್ ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ದ ನಮ್ನೇ ಎಳೆ ನಿಂಬೆಕಾಯಿ ಅಂತ ಅನ್ಕೋಬಿಟ. ಅಲ್ಲ ಕಣ ಮಲ್ಲ, ನೀನು ಸುರ್ಸ್ಬೇಡ ಜೆಲ್ಲ. ಯಾಕೋ ಹಿಂಗ ಆಡ್ತೀಯ ನೀನು? ಏ, ನೀನೇನಾರು ಜಾಸ್ತಿ ಆಡಿದ್ರೆ ಇಂಜೆಕ್ಷನ್ ಅಲ್ಲಿ ಒಳ್ಳೆ ಮದ್ದದೆ ಕೊಟ್ರ ಮಗನೇ ಎಲ್ಲ ಕಿತ್ಕೊ ಬಂದ್ಬಿಡ್ಬೇಕು. ಹೌದು, ತಪ್ಪೇ ತಿಳ್ಕೊಳ್ಳಿ ರಾಣಿ, ನೀನೇನಂದ್ರು ಬೇಜಾರಿಲ್ಲ. ನೀನು ಕ್ಯಾಕ್ರಿ ಸಿತ್ತು ಅಂತ ಫೂ ಅಂತ ಹೋಗೋದ್ರು ಬೇಜಾರಿಲ್ಲ. ಸರಿ, ತರಕಾರಿ ಕೊಡ್ತೀಯ? ಹ್ಮ್, ಹೇಳಪ್ಪ. ಅವ್ರ ಜೊತೆ ಮಾತಾಡ್ಕೊಂಡ್ರಿ, ಯಾವ್ದಾದ್ರು ಕೊಡು ನೀನು ರಾಣಿ. ನೀನೇನೇ ಕೊಟ್ರು ಬೇಡ ಅನ್ನಲ್ಲ. ನಿಂದೆಲ್ಲ ನಂದೆ, ನಂದೆಲ್ಲ ನಿಂದೆ. ಎಷ್ಟು ದಿನದ ಬರಗಟ್ಟ ನಿಂತ್ಕೊಂಡಿದ್ಲ? ನಮ್ದೇನಿಲ್ಲ, ಎಲ್ಲ ನಿಂದೆ. ಹಾ ಸರಿನೇ. ಹಾ ಹೇಳಮ್ಮ, ಮುಂದಕ್ಕೆ. ಡಾಕ್ಟ್ರೆ, ನೀನೇನಾರ ಇಲ್ಲಿ ಊರಲ್ಲಿ ಆಸ್ಪತ್ರೆಗೆ ಬಂದಿದ್ದಿ, ಆಸ್ಪತ್ರೆ ಕೆಲಸ ಮುಗಿಸ್ಕೊಂಡು ನನ್ ರಾಣಿ ತವೇನಾರ ನೀನು ಜಾಸ್ತಿ ಇದ್ ಮಾಡ್ಕೊಂಡು ಇರ್ಲೇ ಮಾಡ್ತಾ ಕೊಟ್ಟಿದ್ರೆ ಆಮೇಲೆ ಚೆನ್ನಾಗಿರಕ್ಕಿಲ್ಲ ಹೇಳ್ತವ್ನಿ. ನನ್ಗೆ ಅವಾಜ್ ಆಗ್ತಾ ಇದೆಯಲ್ಲ ನೀನು, ನೀನ್ ಹಿಂಗೆ ಮಾತಾಡ್ತಾರೆ ನಿನ್ ಸೊಂಟನ ಮುರಿದು ಗೂಟಕ್ ನೇತ್ ಹಾಕ್ಬಿಡ್ತೀನಿ. ಹುಷಾರ್ ಹೋಗ್ತೀಯಾ? ಸ್ವಲ್ಪ ಒತ್ತಿದ್ರೆ ಏನ್ ಮಾಡುವ? ಲವ್ ಇಂಜೆಕ್ಷನ್ ಕೊಡ್ತಿದ್ದೆ. ನಿನ್ ಬರೀ ಅದೇ ಆಗೋಯ್ತು ಕಲ್ಲ, ಲವ್ ಲವ್ ಅನ್ಕೊಂಡು ಪಾಟಿ ಸ್ವರ್ಗ ಹೋಗಿದ್ಯಲ್ಲ ನೀನು. ಲವ್ ಇಂಜೆಕ್ಷನ್? ಏ, ಅದು ನನ್ ಕಂಪ್ನಿದು, ನಾನೇ ತಯಾರ ಮಾಡಿರೋದು. ನೀನು ಸುಮ್ ನಿಂತ್ಕೋ. ಅಲ್ಲ ಡಾಕ್ಟ್ರೆ, ಲವ್ ಇಂಜೆಕ್ಷನ್ ನಂಗೊಂದು ಕೊಡು, ನನಗೆ ರಾಣಿ ಬಿದ್ಬಿಡ್ಲಿ. ಏಯ್ ಆಗಲ್ಲ ಕಣಲೇ, ಅದು ಹುಡುಗಿರ್ಗ್ ಮಾತ್ರ ಕೊಡೋದು, ನಿನ್ನಂತ ವೇಸ್ಟ್ ಮುಟ್ಟಾಳಂಗಲ್ಲ. ಹ್ಮ್, ಹಾಗಾದ್ರೆ
ಇಂಜೆಕ್ಷನ್ ಈಗಲೇ ಕೊಡ್ತೀರೋ ಅಥವಾ ಆಮೇಲೆ ಕೊಡ್ತೀರೋ? ಅಯ್ಯೋ ಅಯ್ಯೋ, ನನಗೇನೋ ಇವಾಗೇ ಕೊಡ್ಬೇಕು ಅನಿಸ್ತಾ ಇದೆ. ಆದ್ರೆ ನಮ್ಮೂರ್ ಜನ ಏನಾರ ಅನ್ಕೋತಾರೆ, ಫ್ರೀ ಟೈಮ್ ಅಲ್ ಬಾ, ಲವ್ ಇಂಜೆಕ್ಷನ್ ನೀಟಾಗೆ ನಿಮ್ ಸಾಕು ಸಾಕು ಅನ್ನೋ ಗಂಟ ಕೊಡ್ತಾ ಇರ್ತೀನಿ. ಮರ್ತೇ ಬಿಟ್ಟಿದ್ದೆ, ನಂದ್ ಎರಡು ಲಂಗ ಮತ್ತೆ ಜಾಕೆಟ್ ಇದೆ, ಅದನ್ನ ಹೋಗ್ತು ಇಸ್ತ್ರಿ ಮಾಡಿ ಬೇಗ ತಗೊಂಡ. ಯಾಕೆಂದ್ರೆ ನಾಳೆ ಶ್ರೀರಾಮ್ ನಮ್ಗೆ ಅಲ್ವಾ, ಅದಕ್ಕೆ ಪೂಜೆಗೆ ಹಾಕು ಹೋಗ್ಬೇಕು ಕಲ. ಅಯ್ಯೋ ಚಿನ್ನ, ನಿಮ್ ಬಟ್ಟೆ ಎಲ್ಲಾನೆ ಒಂದೊಂದು ನಿಧಾನಕ್ಕೆ ಒಗದಿ ಹುಷಾರು ಅರ್ಧ ಪುಟಿ ಆಮೇಲೆ ಹಾಲ ಹಾಕ್ತೀನಿ, ಹಾಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತಗೋಬರ್ತೀನಿ. ಚಿನ್ನ ನೀನೇನ್ ತಲೆ ಕೆಡ್ಸ್ಕೊಬೇಡ, ಹೋಗು. ನಂದೊಂದ್ ಟೀ ಶರ್ಟ್ ಪ್ಯಾಂಟ್ ನೀಟಾಗಿ ಒಗದು ಇಸ್ತ್ರಿ ಮಾಡ್ಕೋ ತಗೋಬಲ್ಲ. ಲೋ ನಿನ್ ಬಟ್ಟೆಗಳು ಜಾಸ್ತಿ ಅಂದ್ರೆ ಒಂದ್ 200 ಗ್ರಾಮ್ ತೂಕ ಬರೋದಿಲ್ಲ, ಅವ್ ನನ್ ಕೈಗೆ ಹತ್ತಾಗ್ಲ ಎಟ್ಕೋ. ಬಟ್ಟೆ ನಾನು ಒಗಿದೀನ ಮಗ ಮಗ ಅನ್ಬಿಟ್ಟೆ, ಡಾಕ್ಟರ್ಗೆ ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಳ್ಳಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾಕೆ ಹೇಳು, ಯಾಕಪ್ಪ ಎಲ್ಲ ಬಿಟ್ಬಿಟ್ಟಿದ್ವಿ ಆಯ್ತಾ? ನೋಡು ಲೋನ್ ನಮ್ ಪರ್ಸನಲ್ ರಾಣಿ ವಿಚಾರಕ್ಕೆ ಬಂದಾಗ ನಿನ್ನ ಡಾಕ್ಟರ್ ಒಂದಿನ ಲೋನ್ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಡಾಕ್ಟ್ರೆ ನಮ್ಮ, ನಿನ್ ಬಟ್ಟೆ ಮಾತ್ರ ನಾನು ಒಗಿದಿಲ್ಲ. ಅದೇನ್ ಮಾಡ್ಕತ್ತೀಯ ಮಾಡ್ಕೋ. ರಾಣಿ ನೀನ್ ಹೇಳದ್ಮೇಲೆ ಆ ಒಂದು ಒಂದ್ ಯಾವ್ದೋ ಒಂದ್ ಒಂದ್ ಸಾಕ್ ತಂದ್ ಕೊಡ್ಲಾ, ಹೋಗಿದ್ದೇನೆ. ಅದೇ ನಾನೇ ಹೋಗ್ಕೋತೀನಿ, ಹೋಗಲ್ಲ. ಹೋಗ್ತೀಯ ರಾಣಿ, ಸ್ವಲ್ಪ ಹೊತ್ತಿದ್ರೆ ಹೇಳಿ ಬರ್ತೀಯ ನಿಂದ ಹೇಳಯ್ಯ ರಂಗ ಮಗ. ಹೇಳಪ್ಪ ಮುಂದೆ ಕರೆಕ್ಟ್ ಆಗಿ ಯಾವ ಕಡೆ ನೋಡಿದ್ರು ಒಂದಿಷ್ಟಪ್ಪ ಬಾಡಿಲ್ಲ ಅನ್ನುವ ನೋಡಿದ್ರೆ ರಾಣಿಗೆ ಇಷ್ಟೊಂದು ಲೈನ್ ಹೊಡಿತಾನೆ, ಏನೋ ಮಾಡ್ತಾನೆ ಇವನು. ಆದ್ರೂ ಬುಡುಕಿಲ್ಲ ಇವನು, ಏನಿಲ್ಲ ಒಳಗೆ ಗೊಣಕ್ತಾ ಇದೆ. ಲೇ ಡಾಕ್ಟ್ರೆ, ನೀನ್ ಏನಾರ ನನ್ ರಾಣಿ ವಿಚಾರಕ್ಕೆ ಬಂದ್ರೆ ಮಾತು ಕೊಡು, ಏನಾರ ಆಡಿದ್ರೆ ಆಡಿದ್ರೆ ನಿನ್ನ ಉಲ್ಟಾ ಗುರು ಅಂಗಡಿಲಿ ಬಿಸಿನೀರ್ ಕಾಯಿಸಿರ್ತಾನೆ, ಅದ್ರೊಳಗ್ ಅಜ್ಜಿ ಕೂದ್ಲೆಲ್ಲ ಕಿತ್ಕೊ ಬಂದ್ಮೇಲೆ ಕತ್ತೆ ಮೇಲೆ ಕುಂಡಿಸಿ ಊರ್ ಸುತ್ತ ಅಲ್ಲ ಮಗ, ಮೂರ್ನಾಲ್ಕು ಊರು ಸುತ್ತಮುತ್ತ ಊರಲ್ಲೆಲ್ಲ ನಿನ್ನ ಕತ್ತೆ ಮೇಲೆ ತಿರ್ಗಿಸ್ಕೊಂಡು ಇರ್ಲಿ. ಅಲ್ಲ ಕಣ್ಲ, ನೀನ್ ಹಿಂಗ ಆಡ್ತಾ ಇದೆಯಲ್ಲ, ನನ್ ರಾಣಿ ಅಂದ್ರೆ ನನಗೆ ಪಂಚ ಪ್ರಾಣ, ನೀನ್ ಏನಾರ ಹಿಂಗೆ ಆಡಿದ್ರೆ ನಿನ್ನ ರೋಟ್ರಿ ಬೈಕ್ ಹಾಕ್ಬಿಟ್ಟಿ ಎಲ್ಲ ಲೊಡ್ಬಿಸ್ಬಿಟ್ಟಿ ನಮ್ಮೂರ್ಗೆ ನೆರವಿ ತರ ಮಾಡಿ ಊಟ ಇಕ್ಬಿಡ್ತೀನಿ ನೀನ ಕಳ್ಳ. ಕಳ್ಳನ ಮಗನೇ, ಹೋಗೋ ಮೊದ್ಲು ಹೊಟ್ಟೆ ನೋವು ಕಮ್ಮಿ ಮಾಡ್ಕೋ, ನನ್ನ ಏನಾರ ಮಾಡು ಆಮೇಲೆ. ನೀನ್ ಧನಿನ್ ಡಾಕ್ಟರ್ ಅಂತ ಗೊತ್ತಿಲ್ಲದೆ ಬಂದು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಾಯ್ತು, ನಾನ್ ಜನಿನ್ ಡಾಕ್ಟರ್ ಹುಡುಗ ಹೋಯ್ತೀನಿ. ರೋಟ್ರಿಯಾ ಒಂಚೂರು ಕೆಳಗ್ ಬಿಡು, ಕಲ್ತ್ಕೋ ಇಷ್ಟಿನ ಟ್ರ್ಯಾಕ್ ಓಡಿಸ್ತಿದ್ದೀನಿ. ರೋಟ್ರಿ ಕೆಳಕ್ಕೆ ಬಿಡಲ್ವಂತೆ ನೀನು, ಐದಲ್ಲಿ ಒತ್ಕೋದಿ ಅಂತೆ ಉಳುಕೆ. ಅಯ್ಯೋ ನಮ್ ರಾಣಿಗೆ ಲವ್ ಇಂಜೆಕ್ಷನ್ ಕೊಡ್ಬೇಕಾಯ್ತು, ಇನ್ನ ಬರ್ಲಿವಲ್ಲಪ್ಪ ನನ್ನ ಕನಸಿನ ರಾಣಿ. ಬಾರೇ ಎಲ್ಲಿದೆಯೇ ಬಾರೇ.